ವೈದ್ಯರು ಅಂದಾಕ್ಷಣ ಥಟ್ಟನೆ ನಮ್ಮ ಕಣ್ಣುದ್ರಿಗೆ ಬರೋದು ಆಸ್ಪತ್ರೆ, ಸ್ಟೆಥೋಸ್ಕೋಪ್, ಬಿಳಿ ಯೂನಿಫಾರ್ಮ್, ವೈದ್ಯಕೀಯ ಸಲಕರಣೆಗಳು. ಆದರೆ ಇಲ್ಲಿ ನಾವು ನೋಡುತ್ತಿರುವ ವೈದ್ಯರ ಕೈಯಲ್ಲಿ ಬ್ಯಾಟ್ ಬಾಲ್ ಹಾಗೂ ಕ್ರಿಕೆಟ್ ಆಟದ ಸಾಮಗ್ರಿಗಳಿದ್ದವು. ಎಸ್, ಹಗಲಿರುಳೆನ್ನದೆ ರೋಗಿಗಳ ಸೇವೆಗೆ ಸದಾ ಬದ್ಧರಾಗಿರುವ ವೈದ್ಯರ ಮಾನಸಿಕ ಒತ್ತಡ ಕಡಿಮೆ ಮಾಡಲೆಂದೇ ಐಎಂಎ ವತಿಯಿಂದ ಮಂಗಳೂರಿನ ಪದುವಾ ಶಾಲೆಯ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ 2022 ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಎಂ ವಿ ಶೆಟ್ಟಿ ಚೌಡಯ್ಯ ಮೆಮೋರಿಯಲ್ ವೈದ್ಯರಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ 2022 ಆಯೋಜಿಸಿತ್ತು. ಭಾನುವಾರ ಮಂಗಳೂರಿನ ಪದುವಾ ಶಾಲೆಯ ಮೈದಾನದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಬ್ಯಾಟಿಂಗ್ ಮಾಡುವ ಮೂಲಕ ಟೂರ್ನಮೆಂಟ್ಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ, ಐಎಂಎ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿರುವುದು ಬಹಳ ಉತ್ತಮ ಕೆಲಸ. ಕಳೆದೆರಡು ವರ್ಷಗಳಿಂದ ಕೊರೋನಾ ಸಂದರ್ಭ ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಕುಟುಂಬವನ್ನು ಪಣಕ್ಕಿಟ್ಟು ಮಾಡಿರುವ ಸಮಾಜ ಸೇವೆಯನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಇದೀಗ 3ನೇ ಅಲೆಯ ಸೂಚನೆ ಇದೆ, ಆದರೆ ಅದರ ನಡುವೆ ವೈದ್ಯರ ಪ್ರತಿಭೆಯನ್ನು ಪ್ರದರ್ಶಿಸಲು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು, ಜೊತೆಗೆ ಅವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಈ ಕಾರ್ಯಕ್ರಮ ಪ್ರಯೋಜನಕಾರಿ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯೊಳಗಡೆ ಐಎಂಎಯಿಂದ ಎಮ್ ಇ ಶೆಟ್ಟಿ ಮೆಮೋರಿಯಲ್ ಟೂರ್ನಮೆಂಟನ್ನು ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥವರ ನಡುವೆ ಮಾಡ್ತಾಯಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ದೊಡ್ಡದಾದಂಥ ಚಾಲೆಂಜ್ ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥ ಪ್ರತಿಯೊಬ್ಬ ವೈದ್ಯರು ಕೂಡ ತಮ್ಮ ಕುಟುಂಬವನ್ನು ಬಿಟ್ಟು ಪಣಕ್ಕಿಟ್ಟು ಅವರು ಈ ಒಂದು ಸಮಾಜ ಸೇವೆಯನ್ನು ಮಾಡಿರುವಂಥ ಒಂದು ಇದರೊಳಗಡೆ ಈ 3ನೇ ಅಲೆಯ ನಂತರ ಏನು ಕೋವಿಡ್ ರಿಸ್ಪೈಟ್ ಇದೆ ಆ ಸಮಯದೊಳಗಡೆ ಟೂರ್ನಮೆಂಟನ್ನು ಮಾಡಿಕೊಂಡು ಅವರಲ್ಲಿರುವಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಅವರಲ್ಲಿರುವಂಥ ಮಾನಸಿಕ ಒತ್ತಡ ಮತ್ತು ದೈಹಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಈ ಟೂರ್ನಮೆಂಟ್ ಸಹಕಾರಿಯಾಗುತ್ತೆ. ಇದನ್ನು ಅರೇಂಜ್ ಮಾಡಿರುವಂತಹ ಐಎಂಎಯ ಆರ್ಗನೈಸಿಂಗ್ ಕಮಿಟಿ ಮತ್ತು ಐಎಂಎಯ ಪ್ರೆಸಿಡೆಂಟ್ ಮತ್ತು ಅವರೆಲ್ಲ ಟೀಮರ್ಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ನಾನು ಧನ್ಯವಾದ ಮತ್ತು ಅಭಿನಂದನೆಗಳನ್ನ ತಿಳಿಸಿದ್ದೆ. ಇದೇ ಸಂದರ್ಭ ಮಾತನಾಡಿದ ಕಾರ್ಯದರ್ಶಿ ಡಾಕ್ಟರ್ ಸದಾನಂದ ಪೂಜಾರಿ, ಡಾಕ್ಟರ್ ಎಂ ವಿ ಶೆಟ್ಟಿ ಹಾಗೂ ಚೌಡಯ್ಯ ಅವರು ಖ್ಯಾತ ತಜ್ಞರಾಗಿದ್ದರು. ಅದರ ಜೊತೆಯಲ್ಲಿ ಕ್ರಿಕೆಟ್ ಅವರ ಬಹಳ ಅಚ್ಚುಮೆಚ್ಚಿನ ಕ್ರೀಡೆಯಾಗಿತ್ತು. 2013 ಪ್ರತಿ ವರ್ಷ ಎಂ ವಿ ಶೆಟ್ಟಿ ವತಿಯಿಂದ ಚೌಡಯ್ಯ ಮೆಮೋರಿಯಲ್ ವೈದ್ಯರಿಗಾಗಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಲಾಗುತ್ತಿತ್ತು. ಇತ್ತೀಚೆಗೆ 9 ವರ್ಷಗಳಿಂದ ಈ ಕ್ರೀಡೆಯನ್ನು ಕಾರಣಾಂತರಗಳಿಂದ ಆಯೋಜಿಸಲಾಗಿರಲಿಲ್ಲ. ಆದರೆ ಈ ಬಾರಿ ಕೋವಿಡ್ನಿಂದಾಗಿದ್ದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ಮತ್ತೆ ಕ್ರೀಡೆಯನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಇದು ಡಾಕ್ಟರ್ ಎಂ ಇ ಶೆಟ್ಟಿ ಇವರು ನಮ್ಮ ಐಎಂಎದು 4 ಸಲ ಪ್ರೆಸಿಡೆಂಟ್ ಆಗಿದ್ದರು. ಇವರೀಗ ಎಂ ಇ ಶೆಟ್ಟಿ ಸರ್ಜಿಕಲ್ ಹಚ್ಚಿಕೊಮ್ಮಿನ ಇದರ ಸ್ಥಾಪಕರು ಹಾಗೂ ಬೆಲ್ಲಕ್ಕಿನ ಖ್ಯಾತ ಸರ್ಜನೂ ಆಗಿದ್ದರು. ಚೌಡೆ ಎನ್ನುವರು ಸರ್ಕಾರಿ ವೈದ್ಯರಾಗಿದ್ದರು, ಅವರು ರೇಡಿಯಾಲಜಿಸ್ಟ್ ಆಗಿದ್ದರು. ಇವರಿಬ್ಬರು ಕ್ರಿಕೆಟ್ನ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿದ್ದರು. ಸೊ 2013 ಪ್ರತಿ ವರ್ಷ ಐಎಂಎ ವತಿಯಿಂದ ಎಂ ಇ ಶೆಟ್ಟಿ ಚೌಡೆ ಮೆಮೋರಿಯಲ್ ಕ್ರಿಕೆಟ್ ಪಂದ್ಯಾಟವು ಪ್ರತಿ ವರ್ಷ ನಡೀತಾ ಇತ್ತು. 2013 ಕಾರಣಾಂತರಗಳಿಂದ ಕಳೆದ 9 ವರ್ಷದಿಂದ ನಡೆದಿಲ್ಲ. ಹಾಗಾಗಿ ಈ ವರ್ಷ ಇದನ್ನು ಪೋಸ್ಟ್ ಕೋವಿಡ್ 3 ವರ್ಷ ಎಲ್ಲ ವೈದ್ಯಾಧಿಕಾರಿಗಳಿಗೆ ಈ ಕೋವಿಡಿಂದಾಗಿ ತುಂಬ ಒತ್ತಡದ ಜೀವನ ಇತ್ತು. ಹಾಗಾಗಿ ಈ ವರ್ಷ ಇದನ್ನು ಪುನರಾರಂಭಿಸಬೇಕೆನ್ನುವಂಥ ನಮ್ಮ ಐಎಂಎ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಒಂದು ಅಭಿಲಾಷೆಯಂತೆ ಈ ವರ್ಷ ಆರಂಭಿಸಿದ್ದೇವೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಈ ಕ್ರಿಕೆಟ್ ಪಂದ್ಯಾಟವು ಎಲ್ಲ ವೈದ್ಯಾಧಿಕಾರಿಗಳು ಜೊತೆಗೆ ಖಾಸಗಿ ವೈದ್ಯಕೀಯ ಕಾಲೇಜಿನವರೊಟ್ಟಿಗೆ ಒಡನಾಟವನ್ನು ಒಬ್ಬರೊಬ್ಬರ ಬಾಂಧವ್ಯವನ್ನು ಬೆಳೆಸುವಲ್ಲಿ ಸಹಕಾರಿಯಾಗ್ತದೆ ಎಂಬುದು ನಮ್ಮ ನಂಬಿಕೆ. ಹಾಗಾಗಿ ಈ ವರ್ಷ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಎಲ್ಲ ಕಡೆಯಿಂದಲೂ ಬಂದಿದೆ. ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ವತಿಯಿಂದಲೂ ಕೂಡ ಒಂದು ಟೀಮನ್ನು ನಾವು ಒಂದು ಯುವಕರ ಟೀಮನ್ನು ನಾವು ರೆಡಿ ಮಾಡಿದ್ದೇವೆ. DC ಅವರು ಕೂಡ ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಂಗಳೂರಿನ ಎಲ್ಲ ವೈದ್ಯಕೀಯ ಕಾಲೇಜುಗಳ ತಂಡಗಳು ಭಾಗವಹಿಸಿದ್ದವು.